ತಲಪತರುನಾಡು ತುಮಕೂರು ಇನ್ನೇನು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಅಂತ ಜನರು ಖುಷಿಯಾಗಿದ್ರು ಆದರೆ ತುಮಕೂರು ನಗರಾದ್ಯಂತ ಪಾದಚಾರಿಗಳಿಗೆ ಓಡಾಡಲು ಅವಕಾಶ ಇಲ್ಲದಂತಾಗಿದೆ ಇನ್ನು ಫುಟ್ಪಾತ್ಗಳು ಅಂತೂ ಮಾಯವಾಗ್ತಿದ್ದವೆ ನಮಗೆ ಓಡಾಡಲು ಅವಕಾಶ ಮಾಡಿಕೊಡಿ ಅಂತ ಪಾದಚಾರಿಗಳು ಅಮೋಕ್ ಟಿವಿ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಸಂಚರಿಸಲು ಅವಕಾಶ ಪ್ರತಿನಿತ್ಯ ನಾವು ಸಂಚರಿಸುವಂತ ಫುಟ್ಪಾತ್ಗಳೇ ಕೂಡ ಇಲ್ಲಿ ಕಣ್ಮರೆಯಾಗ್ತಿದ್ದಾವೆ ಫುಟ್ಪಾತ್ ತುಂಬೆಲ್ಲ ಅಂಗಡಿಗಳ ಬೋರ್ಡ್ಗಳೇ ದರ್ಬಾರ್ ಆಗ್ತಿದೆ ಈಗ ಫುಟ್ಪಾತ್ ಅಂತ ಅಂದ್ರೆ ಜನರ ಓಡಾಟಕ್ಕೆ ಆಗಿರಬೇಕು ಆದ್ರೆ ಅಲ್ಲಿರುವಂತ ಅಂಗಡಿಗಳು ಫುಟ್ಪಾತ್ನಲ್ಲೇ ಹಾಕಿಕೊಂಡು ವ್ಯಾಪಾರ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿನೂ ಕೂಡ ಬೋರ್ಡ್ ಹಾಗೆ ಹಾಕ್ತಾರೆ ಓಡಾಡಲು ತೊಂದರೆ ಆಗ್ತಾ ಇದೆ ಇನ್ನು ಪಾದಚಾರಿಗಳಿಗೆ ಸಂಚರಿಸಲು ಸರಿಯಾಗಿ ಅಲ್ಲಿ ಜಾಗ ಕೂಡ ಇಲ್ಲ ಇನ್ನು ವಾಹನಗಳು ಕೂಡ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ ನಾವು ಯಾವ ತರ ಇಲ್ಲಿ ಓಡಾಡಬೇಕು ಪ್ರತಿನಿತ್ಯ ಇದೆ ಸಮಸ್ಯೆ ಆದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಏನಾದರೂ ತೊಂದರೆ ಆಯಿತು ಅಕಸ್ಮಾತಾಗಿ ಅಪಘಾತಗಳು ಆದವು ಅಂತಂದ್ರೆ ಯಾರು ಇದಕ್ಕೆ ತೊಂದರೆ ಆದ್ರೆ ಯಾರು ಇದಕ್ಕೆ ಜವಾಬ್ದಾರರು ಅನ್ನುವಂತಾಗಿದೆ ಎಸಿಗ ದೃಶ್ಯದಲ್ಲಿ ನೀವು ಗಮನಿಸುತ್ತಿದ್ದೀರಿ ಇದು ಫುಟ್ಪಾತ್ ಅಂಗಡಿಗಳು ಕೂಡ ಪೂರ್ತಿ ಫುಟ್ಪಾತ್ ಮೇಲೇನೆ ಬಂದಿದ್ದಾವೆ ಅಲ್ಲಿ ಬೋರ್ಡ್ಗಳು ಕೂಡ ಹಾಗೆ ಹಾಕಿದ್ದಾರೆ ಮುಂದೆ ನೋಡಿ ಒಂದ ಕಡೆಗೆ ಕಾರ್ಗಳ ಪಾರ್ಕಿಂಗ್ ಹಾಕಿದ್ದಾರೆ ಇನ್ನು ಈ ಅರ್ಧ ಜಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರೆ ಇನ್ನ ಅರ್ಧ ಜಾಗ ಅಂಗಡಿಗಳು ತಗೊಂಡಿದ್ದಾರೆ ಇದು ತುಮಕೂರಿನ ಎಂಜಿ ರೋಡ್ ಅಂತ ಇದು ನೋಡಿ ಇಲ್ಲಿ ಚೇರ್ಗಳು ಸ್ಟೂಲ್ಗಳು ಅಲ್ಲೇ ಹಾಕಿದ್ದಾರೆ ಜನರು ಅಲ್ಲೇ ಓಡಾಡ್ತಿದ್ದಾರೆ ಒಂದು ಇಕ್ಕಟ್ಟಾದಂತ ಜಾಗ ಇದೆ ಇಲ್ಲಿ ಅಲ್ಲೇ ಬೈಕ್ಗಳೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಜನರು ಅಷ್ಟರಲ್ಲೇ ಓಡಾಡ್ತಿದ್ದಾರೆ ನೋಡಿ ಇಂತಹ ಇಲ್ಲಿ ಇಕ್ಕಟ್ಟೆ ಜಾಗದಲ್ಲಿ ಓಡಾಡಕ್ಕೆ ಪಾದಚಾರಿಗಳಿಗೆ ದಿನನಿತ್ಯ ಇದು ತೊಂದರೆ ಆಗ್ತಾ ಇದೆ ಇನ್ನು ತುಮಕೂರು ನಗರಾದ್ಯಂತ ಎಷ್ಟು ಕಡೆಗೆ ಫುಟ್ಪಾತ್ಗಳಿದ್ದಾವೆ ಎಲ್ಲ ಕಡೆಗೂ ಇದೇ ಅವ್ಯವಸ್ಥೆ ಇದೆ ಇಲ್ಲಿ ಮೇನ್ ಹೇಳಬೇಕು ಅಂದ್ರೆ ಎಸ್ಎಸ್ ಪುರಂ ಆಗಿರುತ್ತೆ ಇಲ್ಲಂದ್ರೆ ಬಿಹೆಚ್ ರಸ್ತೆಗಳು ಇಲ್ಲಿ ಪ್ರತಿಯೊಂದು ಕಡೆಗೂ ಕೂಡ ಸಮಸ್ಯೆಗಳು ಇಲ್ಲಿ ಕಾಣ್ತಾ ಇದ್ದಾವೆ
ನಮ್ಮ ಅಮೋಕ್ ಟಿವಿಯ ಪ್ರಧಾನ ಸಂಪಾದಕರು ರಾಕ್ಲೈನ್ ರವಿಕುಮಾರ್ ಅವರು ಸ್ವತಃ ಆ ಜಾಗಕ್ಕೆ ಹೋಗಿ ಚಿಚ್ಚಾಟನ ಮಾಡಿದ್ದಾರೆ ಅಲ್ಲಿ ಜನರಿಗೆ ಯಾವ ತರ ಸಮಸ್ಯೆ ಆಗ್ತಾ ಇದೆ ಅಂಗಡಿಗಳು ಯಾವ ತರ ಅಲ್ಲಿ ಮುಂದಾಗಿ ಬಂದಿದ್ದಾವೆ ಫುಟ್ಪಾತ್ ಎಲ್ಲ ಮರೆ ಆಗ್ತಾ ಇದೆ ಇದರ ಬಗ್ಗೆ ಇಲ್ಲಿ ಸ್ವತಃ ಪ್ರಧಾನ ಸಂಪಾದಕರು ಚಿಚ್ಚಾಟ ಮಾಡಿದ್ದಾರೆ ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ ಬಿಎಸ್ ರೋಡಿನ ಕತೆ ನೋಡಿದ್ರಲ್ಲ ಕೇವಲ 1 ಕಿಲೋಮೀಟರ್ ಮಾತ್ರ ನಾವು ಓಡಾಡಿದಕ್ಕೆ ಅಷ್ಟೊಂದು ನೇಮ್ ಬೋರ್ಡ್ ಗಳನ್ನು ಫುಟ್ಪಾತ್ ಮೇಲೆ ಹಾಕಿದ್ರು ಈಗ ತುಮಕೂರು ನಗರದ ಮಧ್ಯಭಾಗದಲ್ಲಿ ಇರತಕ್ಕಂತ ಪ್ರಮುಖ ವಹಿವಾಟು ನಡೆಸ್ತಾ ಇರತಕ್ಕಂತ ಎಂಜಿ ರಸ್ತೆಗೆ ನಾವು ಬಂದಿದ್ದೀವಿ ಎಂಜಿ ರಸ್ತೆನಲ್ಲಿ ಪೊಲೀಸ್ ಇಲಾಖೆ ಒಂದು ಬದಿನಲ್ಲಿ ಕಾರ್ಗಳನ್ನು ನಿಲ್ಲಿಸಬೇಕು ಇನ್ನೊಂದು ಬದಿನಲ್ಲಿ 2 ವೀಲರ್ ಗಳನ್ನು ನಿಲ್ಲಿಸಬೇಕು ಅಂತ ಒಂದು ಆದೇಶ ಇದೆ ಅದು ಆಲ್ಟರ್ನೇಟ್ ಡೇಸ್ ನಲ್ಲಿ ನಡೆಕೊಂಡು ಹೋಗ್ತಾ ಇದೆ ಎರಡೂ ಬದಿನಲ್ಲಿ ಕಾರು ಮತ್ತೆ 2 ವೀಲರ್ ನಡೆಸ ನಿಲ್ಲಿಸಿದ್ರೆ ಇಲ್ಲಿ ಬರುತ್ತಕ್ಕಂತ ಪಾದಚಾರಿಗಳು ಫುಟ್ಪಾತ್ ಮೇಲೆ ಬರಬೇಕು ದುರಂತ ಏನು ಅಂತಂದ್ರೆ ಈ ಎಂಜಿ ರೋಡ್ ಸಂಪೂರ್ಣವಾಗಿ ಎಂಜಿ ರೋಡ್ ನಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಮತ್ತೆ ಆ ಸಂಬಂಧಪಟ್ಟ ಅಂಗಡಿಯವರು ಫುಟ್ಪಾತ್ ಮೇಲೆ ಬಂದು ಎಲ್ಲಾ ವಸ್ತುಗಳನ್ನು ಇಟ್ಟಿದ್ದಾರೆ ಈಗ ನಾವು ತೋರಿಸ್ತಾ ಇದೀವಿ ನಾವು ಅದನ್ನ ಎಲ್ಲಾ ರೀತಿಯಾದಂತ ವಸ್ತುಗಳನ್ನು ಇಟ್ಟರೆ ಫುಟ್ಪಾತ್ ವ್ಯಾಪಾರಿಗಳು ಎಲ್ಲಿಂದ ಓಡಾಡಬೇಕು ಹಾಗಾಗಿ ಸಾಕಷ್ಟು ಇಲ್ಲಿ ಆಕ್ಸಿಡೆಂಟ್ ಗಳು ಆಗಂತ ಸಂದರ್ಭದಲ್ಲಿ ಇದಕ್ಕೆ ಪ್ರಮುಖ ಕಾರಣಕರ್ತರು ಈ ಒಂದು ಅಂಗಡಿನಲ್ಲಿ ಏನು ವ್ಯಾಪಾರ ಮಾಡ್ತಾ ಇರತಕ್ಕಂತವರು ಸಾಕಷ್ಟು ಜನ ಫುಟ್ಪಾತ್ ಮೇಲೆ ಇಟ್ಟಿರುವಂತವರು ಎಲ್ಲರ ಬಗ್ಗೆನೂ ನಾನು ಮಾತಾಡೋದಿಲ್ಲ ಎಂಜಿ ರೋಡ್ ನಲ್ಲಿ ಸಾಕಷ್ಟು ಜನ ಏನು ವರ್ತಕರು ಏನಿದ್ದಾರೆ ಅವರೆಲ್ಲರೂ ಕೂಡ ನಿಯಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ಆದರೆ ದುರಂತ ಏನು ಅಂದ್ರೆ ಕೆಲವೇ ಕೆಲವು ಮಂದಿ ಈ ಸಂಪೂರ್ಣವಾಗಿ ಈ ಒಂದು ರಸ್ತೆಗಳನ್ನು ಫುಟ್ಪಾತ್ ಗಳನ್ನು ಅಕ್ವೈರ್ ಮಾಡ್ಕೊಂಡು ಪಾದಚಾರಿಗಳಿಗೆ ಓಡಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಹಾಗಾಗಿ ಇದು ಏಕಮುಖ ಸಂಚಾರ ಇರೋದ್ರಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಕಾರ್ಪೊರೇಷನ್ ಅವರು ಇದರ ಬಗ್ಗೆ ಕ್ರಮ ವಹಿಸ್ತಾರ ಕಾದು ನೋಡೋಣ ಎಂಜಿ ರಸ್ತೆ ಕೊನೆ ಭಾಗಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಪಾದಚಾರಿ ಒಬ್ಬರು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಪಾದಚಾರಿ ಅವರು ಒಂದು ಫುಟ್ಪಾತ್ ಮೇಲೆ ಓಡಾಡ್ತಾ ಇದ್ದಾರೆ ಅವರ ಅಭಿಪ್ರಾಯ ಕೇಳೋಣ ಈ ಹೆಸರು ರೇಣುಕಾರಾಧ್ಯ ವಕೀಲರು ತುಮಕೂರು ಬಾರಲ್ಲಿ ತುಮಕೂರಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ ಇಲ್ಲಿ ಫುಟ್ಪಾತ್ ಅನ್ನೋದು ಓಡಾಡೋರಿಗೆ ತುಂಬಾ ಮುಖ್ಯ ಆಗುತ್ತೆ ಯಾಕೆ ಅಂತಂದ್ರೆ ಅದು ಜನರು ಓಡಾಡಕ್ಕೆ ಅಂತ ಮಾಡಿರೋದದು ಅಲ್ಲಿ ಈ ಅಂಗಡಿಗಳು ಇಕ್ಕಣದು ಮತ್ತೆ ಈ ಸಣ್ಣ ಪುಟ್ಟ ಈಗ ನೋಡಿ ಇಲ್ಲೇ ಇಟ್ಕೆ ಹಾಕಿದ್ದಾರೆ ಈ ತರ ಎಲ್ಲ ಮಾಡಿದ್ರೆ ತುಂಬಾ ಅನಾನುಕೂಲ ಆಗುತ್ತೆ ಅದರಿಂದ ಅನಾನುಕೂಲ ಅಂತಂದ್ರೆ ಗಾಡಿಗಳು ಓಡಾಡೋವು ಅವು ಅಲ್ಲಿಗೆ ಆಕ್ಸಿಡೆಂಟ್ ಆಗೋದು ಅಥವಾ 2 ವೇ ನಲ್ಲಿ ಈಗ ಇಲ್ಲಿ ಮಧ್ಯದಲ್ಲಿ ಡಿವೈಡರ್ ಹಾಕಿಲ್ಲ ಆ ಗಾಡಿಗಳು ಎರಡು ಕಡೆ ಓಡಾಡ್ತಾವೆ ಜನನೂ ಅಲ್ಲೇ ಓಡಾಡಿ ಗಾಡಿನೂ ನಿಲ್ಲಿಸಿದಾಗ ಆಕ್ಸಿಡೆಂಟ್ ಗೆ ಮುಖ್ಯ ಕಾರಣ ಆಗುತ್ತೆ ಅದಕ್ಕೆ ಈ ಸೈಡ್ ಅಲ್ಲಿ ನಿಲ್ಲಿಸಿರೋ ಅಂಗಡಿಗಳನ್ನ ತಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಅನಾನುಕೂಲನ ತಪ್ಪಿಸಿದಂಗ ಆಗುತ್ತೆ ನೀವು ಫುಟ್ಪಾತ್ ಮೇಲೆ ಇಟ್ಟಿರುವಂತ ವಸ್ತುಗಳನ್ನು ಒಳಗಡೆ ಇಟ್ಕೊಬೇಕು ಅಂತ ನಿಮಗೆ ಹೌದು 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 ಫುಟ್ಪಾತ್ ಅನ್ನೋದು ಇರದೆ ಪಾದಚಾರಿ ಓಡಾಡಕ್ಕೆ ಅಂತ ಇರೋದು ಅಲ್ಲಿ ಅಂಗಡಿಗಳು ಹಾಕೋದು ಅಥವಾ ಬೇರೆ ಏನಾದ್ರು ಮಾಡೋದಕ್ಕೆ ಇದಲ್ಲ ಅದು ರಸ್ತೆ ಆಗಲ್ಲ ಅದು ಅದು ಫುಟ್ಪಾತ್ ಪಾದಚಾರಿಗೆ ಆಗುತ್ತೆ ಅಲ್ಲಿ ಪಾದಚಾರಿಗಳು ರೋಡ್ ನಲ್ಲಿ ಓಡಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ತುಮಕೂರಿನಲ್ಲಿ ಈಗ ನೀವು ಫುಟ್ಪಾತ್ ಇಂದ ರೋಡ್ ಸೈಡ್ ನಲ್ಲಿ ಕ್ರಾಸ್ ಮಾಡ್ತಾ ಇದಿರಲ್ಲ ನಿಮಗೆ ಏನೋ ತೊಂದ್ರೆ ಆಗ್ತಾ ಇದೆಯಾ ಓ ಸರ್ ಏನು ಆಗ್ತಾ ಇದೆ ಅರೆ ಓಡಾಡಕ್ಕೆ ಜಾಗ ಇರಬೇಕು ಸೋ ರೋಡ್ ಸೈಡ್ ಆಗಿ ಹೋಗಬೇಕು ಸರ್ ಮಧ್ಯದಾಗ ಹೋಗಂಗಿಲ್ಲ ನಾವು ಫುಟ್ಪಾತ್ ಮೇಲೆ ನೀವು ಓಡಾಡ್ತಾ ಇದಿರಲ್ಲ ಮಧ್ಯದಲ್ಲಿ ಎಲ್ಲ ಸಾಮಾನುಗಳು ಇಟ್ಕೊಂಡಿದ್ದಿರಲ್ಲ ಅದು ನಿಮಗೆ ತೊಂದ್ರೆ ಆಗುತ್ತಾ ಏನು ಮಾಡಬೇಕು ಅದಕ್ಕೆ ಅಲ್ಲಿ ಜಾಗ ಖಾಲಿ ಮಾಡ್ಸಿದ್ರೆ ಸರ್ ನಾನು ಒಂದು 25 ವರ್ಷದಿಂದ ಓಡಿಸ್ತಾ ಇದ್ದೀನಿ ಈ ಎಂಜಿ ರೋಡ್ ಅಲ್ಲಿ ಜನ ಓಡಾಡ್ತಾ ಇದ್ದಾರೆ ಮಸ್ತಾಗಿ ಜನ ಓಡಿಸ್ತಾರೆ ಓಡಾಡ್ತಾರೆ ಫುಟ್ಪಾತ್ ಮೇಲೆ ಓಡಾಡಂತ ಜನ ರೋಡ್ ಅಲ್ಲಿ ಓಡಾಡ್ತಾರೆ ಸೆಂಟರ್ ಅಲ್ಲಿ ನಿಮಗೆ ಏನು ತೊಂದ್ರೆ ಆಗುತ್ತೆ ಸಮಸ್ಯೆ ಆತದೆ ಸಮಸ್ಯೆ ಆತದೆ ಏನೋ ಇದು ಸ್ವಲ್ಪ ಗವರ್ನಮೆಂಟ್ ನಿಂದ ಪರಿಹಾರ ಇದು ಮಾಡಬೇಕು ಫುಟ್ಪಾತ್ಗಳಲ್ಲಿ ಕಡರನ್ನ ಕ್ಲಿಯರ್ ಮಾಡ್ಕೊಳ್ಳಬೇಕು ರೋಡ್ ಬತ್ತಾ ಇದೆ ಆಟೋ ಓಡಿಸಕ್ಕೆ ತೊಂದ್ರೆ ಆತಾ ಇದೆ ಇನ್ನೇನಂದ್ರೆ ಇದು ಪಬ್ಲಿಕ್ ಜಾಸ್ತಿ ಫುಟ್ಪಾತ್ ಮೇಲೆ ಬಿಟ್ರೆ ಏನು ಸಮಸ್ಯೆ ಇಲ್ಲ ತೊಂದ್ರೆ ಕ್ಲಿಯರ್ ಆಗುತ್ತೆ ಇಷ್ಟೇ ಸಮಸ್ಯೆ ಇನ್ನೇನು ಇಲ್ಲ ಆಟೋ ಚಾಲಕರಿಗೆ ಏನು ಇಲ್ಲ ಏನಿಲ್ಲ 10 ರೂಪಾಯಿದು ಏನು ಇಲ್ಲ ಗ್ಯಾಸ್ ಹಾಕಿರೆ ಮನೆಗೆ ಇಲ್ಲ ಮನೆಗೆ ಹಾಕಿರಿ ಗ್ಯಾಸ್ ಇಲ್ಲ ಆ ಪರಿಸ್ಥಿತಿ ಬಂದ್ಬಿಡಿದೆ ಸರ್ ತುಮಕೂರಲ್ಲಿ ಎಲ್ಲ ಕಡೆನೂ ಫುಟ್ಪಾತ್ ಅಲ್ಲಿ ಎಲ್ಲ ತೆಳ್ಳ ಗಾಡಿಗಳು ಮತ್ತೆ ರೋಡ್ ಬದಿಗಳಲ್ಲಿ ಎಲ್ಲ ಬಟ್ಟೆಗಳು ವ್ಯಾಪಾರಿಗಳು ಅವರು ಇವರು ತುಂಬಾನೇ ನಡೀತಾರೆ ಎಸ್ಪೆಷಲಿ ತುಮಕೂರು ಎಂಜಿ ರೋಡಲ್ಲಿ ತುಂಬಾನೇ ಜಾಸ್ತಿ ಇಟ್ಕೊಂಡಿದ್ದಾರೆ ಸರ್ ವೆಹಿಕಲ್ ವಿಪರೀತ ವೆಹಿಕಲ್ ಓಡಾಡ್ತವೆ ಆಕ್ಸಿಡೆಂಟ್ಗಳು ಆಗ್ತಿಲ್ಲ ಅಷ್ಟೇ ರೋಡ್ ಗುಂಡಿಗಳು ಸರಿ ಇಲ್ಲ ಏನೂ ಇಲ್ಲ ಹಾಗಾಗಿ ಫುಟ್ಪಾತ್ ಅಲ್ಲಿ ಕೆಲವೊಂದು ಅಂಗಡಿಗಳನ್ನೆಲ್ಲ ಖಾಲಿ ಮಾಡಿಸಿ ರೋಡಲ್ಲಿ ಯಾವುದೇ ಬೀದಿ ಬದಿ ವ್ಯಾಪಾರಿಗಳು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಮಕೂರು ಸ್ಮಾರ್ಟ್ ಸಿಟಿ ಚೆನ್ನಾಗಾಗ್ಬೋದು ಅಂತ ಅಂತೀನಿ ನಮ್ಮ ಎಲ್ಲರೂ ಕೂಡ ಅಲ್ಲಿ ಚಿಟ್ಚಾಟ್ ಮಾಡಿದ್ರು ಸೊ ಹಾಗೆ ಅಲ್ಲಿರುವಂತಹ ಜನರು ಕೂಡ ಹೇಳಿದ್ರು ಇಲ್ಲಿ ಪ್ರತಿನಿತ್ಯ ಇದೇ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ನಗರಪಾಲಿಕೆ ಅವರು ಆದಷ್ಟು ಬೇಗ ಇದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು ಈಗೆಲ್ಲ ನೀವು ದೃಶ್ಯವನ್ನ ನೋಡಿರೋದು ಇದು ತುಮಕೂರಿನ ಎಂಜಿ ರಸ್ತೆಯಲ್ಲಿರುವಂತಹ ಅವ್ಯವಸ್ಥೆ ಬಟ್ ಇನ್ನೊಂದಿದೆ ಇಲ್ಲಿ ಇದೇ
ಎದ್ದು ಕಾಣ್ತಾ ಇದೆ. ತುಮಕೂರಿನ ಬಿಹೆಚ್ ರಸ್ತೆಯಲ್ಲೂ ಕೂಡ ಯಾವ ತರ ಸಮಸ್ಯೆ ಇದೆ, ಅಲ್ಲಿರುವಂತಹ ಜನರು ಪಾದಚಾರಿಗಳಿಗೆ ಯಾವ ತರ ಸಮಸ್ಯೆ ಆಗ್ತಾ ಇದೆ, ಏನೆಲ್ಲ ಸಮಸ್ಯೆ ಕಾಣಿಸುತ್ತೆ, ಅಲ್ಲಿನೂ ಕೂಡ ನಮ್ಮ ಪ್ರಧಾನ ಸಂಪಾದಕರು ಅಲ್ಲಿ ಚಿಚ್ಚಾಟನ ಮಾಡಿದ್ದಾರೆ. ಜನರ ಒಂದು ಅಭಿಪ್ರಾಯ ಏನಾಗಿದೆ ಅಲ್ಲಿ ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಇವತ್ತು ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಮತ್ತು ತುಮಕೂರು ಮಹಾನಗರ ಪಾಲಿಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದೆ. ಇಲ್ಲಿ ವಾಕಿಂಗ್ ಪಾತ್ ಆಗಿರ್ಬೋದು, ಸೈಕ್ಲಿಂಗ್ನಲ್ಲಿ ಸೈಕಲ್ನಲ್ಲಿ ಓಡಾಡತಕ್ಕಂಥ ನಾಗರಿಕರಿಗೆ ಅದಕ್ಕೆವಾದಂಥ ಒಂದು ಸಪರೇಟ್ ರಸ್ತೆಯನ್ನು ಮಾಡಿರ್ಬೋದಾಗಿರ್ಬೋದು, ಅಥವಾ ಎಲ್ಲ ಥರದ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಒಂದು ಮಹಾದ್ದೇಶದಿಂದ ಈ ಒಂದು ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆಯವರು ಮಾಡ್ತಾ ಇದ್ದಾರೆ. ಆದರೆ ದುರಂತ ಏನು ಅಂತಂದರೆ, ತುಮಕೂರು ನಗರದಲ್ಲಿ ಸಾಕಷ್ಟು ರಸ್ತೆಗಳಲ್ಲಿ ರಸ್ತೆ ಇದೆ, ರಸ್ತೆಗೆ ಫುಟ್ಪಾತ್ ಇದೆ, ಫುಟ್ಪಾತನ್ನು ಅಡ್ವರ್ಟೈಸ್ಮೆಂಟ್ ಹಾಕೋಣೋ ಅಂತ ಒಂದು ವ್ಯವಸ್ಥೆ ಅಡಿನಲ್ಲಿ ಅಂಗಡಿ ಮುಗ್ಗಟ್ಟುಗಳವರು ಎಲ್ಲರೂ ಕೂಡ ಫುಟ್ಪಾತ್ ಮೇಲೆ ಬೋರ್ಡ್ಗಳನ್ನು ಹಾಕಿದ್ದಾರೆ. ಫುಟ್ಪಾತ್ ಮೇಲೆ ಅವರ ಸಾಮಾನುಗಳನ್ನು ಇಟ್ಟು ಅದು ಫುಟ್ಪಾತ್ನಲ್ಲಿ ಓಡಾಡ್ತಕ್ಕಂಥ ನಾಗರಿಕರಿಗೆ ಯಾವುದೇ ರೀತಿಯಾದಂಥ ಒಂದು ಜಾಗವನ್ನು ಬಿಟ್ಕೊಡ್ತಾ ಇಲ್ಲ, ಎಲ್ಲರೂ ಕೂಡ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳು ರಸ್ತೆಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪಾದಚಾರಿಗಳ ಮೇಲೆ ಅದಾಗ್ತಾ ಇದೆ. ಆದರೆ ಇದುವರೆಗೆ ನಗರಪಾಲಿಕೆ ಆಗ್ಬೋದು ಅಥವಾ ಸ್ಮಾರ್ಟ್ ಸಿಟಿಯವರಾಗ್ಬೋದು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗ್ಬೋದು ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಹಾಗಾಗಿ ನಾನು ಈ ಒಂದು ವಿಚಾರವನ್ನು ತಮ್ಮಂದು ಪ್ರಸ್ತುತಪಡಿಸ್ತಾ ಇದ್ದೀನಿ. ತುಮಕೂರು ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಏನು ಈ ಒಂದು ಬಿ ಎಚ್ ರಸ್ತೆ ಏನಿದೆ, ಬಿ ಎಚ್ ರಸ್ತೆಯಲ್ಲಿ ಒಂದು ಡ್ರೈ ಫ್ರೂಟ್ಸ್ ಅಂತ ಅಂದ್ಬಿಟ್ಟು ಒಂದು ಶಾಪ್ ಇದೆ, ಆ ಶಾಪಿಂದ ಮುಖಾಂತರ ನಾವು ತೋರಿಸ್ಕೊಂಡು ಬರ್ತೀವಿ. ಫುಟ್ಪಾತ್ನ ಯಾವ ರೀತಿ ಅಕ್ವೈರ್ ಮಾಡ್ಕೊಂಡು ಇವತ್ತು ಜನತೆಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮಿಂದ ಇವನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ತುಮಕೂರು ಬಿ ಎಚ್ ರಸ್ತೆ ಆಗ್ಬೋದು, ಎಮ್ ಜಿ ರಸ್ತೆ ಆಗ್ಬೋದು, ಜೆ ಸಿ ರೋಡ್ ಆಗ್ಬೋದು, ಎಲ್ಲ ಥರದ್ದು ಮತ್ತು ಎಸ್ ಎಸ್ ಪುರಂ ಆಗ್ಬೋದು, ಎಲ್ಲ ಕಡೆಯೂ ಕೂಡ ಫುಟ್ಪಾತನ್ನು ಸಂಪೂರ್ಣವಾಗಿ ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಕ್ವೈರ್ ಮಾಡ್ಕೊಂಡು ಈ ಒಂದು ವ್ಯವಸ್ಥೆ ಅಡಿನಲ್ಲಿ ಸಂಪೂರ್ಣವಾಗಿ ಪಾದಚಾರಿಗಳು ರಸ್ತೆ ಮುಖಾಂತರ ಓಡಾಡುವಂಥ ವ್ಯವಸ್ಥೆ ಮಾಡಿದೆ. ಇದು ಕೂಡಲೇ ನಗರಪಾಲಿಕೆಯವರು ಇದನ್ನು ತೆರವು ಮಾಡಿಸ್ಬೇಕು ಅಂತ ಅಮೋಕ್ ಟಿ ವಿ ಒತ್ತಾಯ ಮಾಡ್ತಾ ಇದೆ. ಡ್ರೈ ಫ್ರೂಟ್ಸ್ ಅಂತಂದ್ಬಿಟ್ಟು ನೀವು ಈ ಒಂದು ಬಿ ಎಚ್ ರಸ್ತೆಯಲ್ಲಿ ಫುಟ್ಪಾತನ್ನು ಅಕ್ವೈರ್ ಮಾಡ್ಕೊಂಡು ಬೋರ್ಡ್ಗಳನ್ನು ಹಾಕಿದ್ದೀರಾ, ಮತ್ತು ಈ ಒಂದು ಐಸ್ ಕ್ರೀಮ್ ಪಾರ್ಲರ್ ಅನ್ನೋಂಥ ರೀತಿಯಲ್ಲಿ ಅದೊಂದು ಹಾಕೊಂಡಿದ್ದೀರಾ, ಎಲ್ಲ ಥರದಲ್ಲೂ ಫುಟ್ಬಾಲ್ನ ಅಕ್ವೈರ್ ಮಾಡ್ಕೊಂಡಿದ್ದೀರಾ, ಕಾರಣ ಏನು ಅಂತ ಹೇಳ್ಬೋದಾ? ಅದು ನಮ್ಗೆ ಗೊತ್ತಿಲ್ಲ, ಓನರಿಗೆ ಕೇಳಿ ಸರ್. ನಾವು ವರ್ಕರ್ಸು. ಯಾರು ನಿಮ್ಮ ಓನರು? ಎಲ್ಲ ಹೋಗಿದ್ದ ಸರ್ ಓನರ್. ನಿಮ್ಮ ಓನರ್ ಹೆಸರೇನು? ನವಾಜ್ ಅಂತ. ಅವ್ರು ಪರ್ಮಿಷನ್ ತೆಗೆದುಕೊಂಡಿದ್ದಾರಾ ಈ ಒಂದು ಬಿ ಎಸ್ ರೋಡ್ನಲ್ಲಿ ಫುಟ್ಬಾಲ್ ತೊಗೊಂಡಿದ್ದೀವಿ? ಇಲ್ಲಿವರೆ ಸೈಟ್ ಇರೋದಲ್ಲ, ಅದು ಇಲ್ಲಿರೋದು ನಮ್ಮ ಅಂಗಡಿ ಮುಂದೆ ಇರೋದಿದ್ದು, ಆಚೆ ಏನು ಹಾಕ್ಕೊಂಡಿಲ್ಲಲ್ಲ. ಈಗ ನೀವು ಫುಟ್ಬಾತ್ ಮೇಲೆ ನೀವು ಅಕ್ವೈರ್ ಮಾಡ್ಕೊಂಡಿಲ್ಲ? ಏನಿಲ್ಲ ಸರ್, ಬೋರ್ಡ್ ಹಾಕಿದೀವಿ ಅಷ್ಟೇ, ಅದಕ್ಕೆ ಪರ್ಮಿಷನ್ ಕೇಳಿ ಹಾಕ್ಸಿರ್ತಾರೆ, ಅದು ಓನರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಪರ್ಮಿಷನ್ ಕೊಟ್ಟಿದ್ದಾರಾ? ಕೊಟ್ಟಿರ್ಬೋದು ಸರ್, ಕೊಟ್ಟಿದ್ರೇ ಹಾಕ್ಸಿರ್ತಾರೆ. ಎಷ್ಟು ವರ್ಷದಿಂದ ನೀವು ಈ ಒಂದು ಇದು ಶಾಪ್ನ ನಡೆಸ್ತಾ ಇದ್ದೀರಿ? ಸರ್ 4-5 ವರ್ಷ ಆಯಿತು ಸರ್. ಅಲ್ಲಿಂದ ಯಾರೂ ಕೂಡ ಮಹಾನಗರ ಪಾಲಿಕೆಯವರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಿ ನಿಮ್ಮನ್ನು ಪ್ರಶ್ನೆ ಮಾಡಿಲ್ಲ? ಬಂದಿದ್ರು, ಕೇಳಿದ್ರು, ಪರ್ಮಿಷನ್ ತಗೊಂಡೆ ಮಾಡಿಸಿದ್ದಾರೆ ಅಂತ ಅವರ ಓನರು ಅವರು ಮಾತಾಡಿದ್ದಾರೆ. ಪರ್ಮಿಷನ್ ಲೆಟರ್ ಏನು ತೋರಿಸ್ತೀರಿ? ನಮ್ಮ ಹತ್ರ ಇಲ್ಲ ಸರ್, ವರ್ಕರಿಗೆ ಕೇಳಿದ್ರೆ ನಾವು ಏನು ಹೇಳಿ. ನಿಮ್ಮ ಹೆಸರೇನು? ನೌಮಾನ್ ಅಂತ. ನೌಮಾನ್ ಏನಾಗಿದ್ದೀರಿ ಇಲ್ಲಿ? ವರ್ಕರು, ಸೇಲ್ಸ್ಮನ್. ನೋಡಿ, ಇದು ಎಂ ಜಿ ರೋಡ್ ಅಲ್ಲಿ ಇರುವಂತಹ ಸಮಸ್ಯೆ ಕೂಡ ನೋಡಿದ್ರಿ, ಇದು ಬಿ ಎಚ್ ರಸ್ತೆಯಲ್ಲಿರುವಂತಹ ಸಮಸ್ಯೆ ಕೂಡ ಇಲ್ಲಿ ನೋಡಿದ್ರಿ. ಆದ್ರೆ ಹೇಳ್ಕೊಳ್ಳಿಕ್ಕೆ ಮಾತ್ರ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ, ಯಾವುದೇ ರೀತಿಯಾಗಿ ಸ್ಮಾರ್ಟ್ ಆಗಿ ಕೆಲಸ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಗರ ಪಾಲಿಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರ, ಎಲ್ಲವೂ ಕಂಡ್ರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರ ಅನ್ನೋದು ಇಲ್ಲಿ ಪಾದಚಾರಿಗಳಲ್ಲಿ ಇದೊಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇನ್ನು ಫುಟ್ಪಾತ್ ಬಿಟ್ಟು ರಸ್ತೆಯ ಮೇಲೆ ಸಂಚರಿಸುತ್ತಿರುವ ಪಾದಚಾರಿಗಳು, ಇನ್ನು ಒಂದು ಕಡೆಗೆ ಇಲ್ಲಿ ಬೈಕ್ಗಳು ಪಾರ್ಕಿಂಗ್ ಮಾಡ್ತಾರೆ, ಮತ್ತೊಂದು ಕಡೆಗೆ ಫೋರ್ ವೀಲರ್ಗಳು ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಇನ್ನು ಇಕ್ಕಟ್ಟು ರಸ್ತೆ ಆಗಿರುತ್ತೆ, ಅದರಲ್ಲೇ ಇಲ್ಲಿ ವಾಹನಗಳ ಓಡಾಟಕ್ಕೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ. ಇನ್ನು ಅದರಲ್ಲೇ ಜನರು ಕೂಡ ಓಡಬೇಕು. ಈಗ ಫುಟ್ಪಾತ್ ಅಂತ ಮಾಡಿದ್ರೆ ಜನರಿಗಾಗಿಯೇ ಇಲ್ಲಿ ಪಾದಚಾರಿಗಳಿಗಾಗಿಯೇ ಮಾಡಿದ್ದಾರೆ, ಆದರೆ ಇದನ್ನು ಕೂಡ ಒಂದು ಕಡೆಗೆ ಉಪಯೋಗ ಇಲ್ಲದಂತ ಆಗ್ತಿದೆ. ಯಾಕಂದರೆ ಫುಟ್ಪಾತಲ್ಲಿ ಒಂದಿಷ್ಟು ಜಾಗದಲ್ಲೇ ನಾವು ಹೋಗಬೇಕು, ಅಂಗಡಿ ಮಳಿಗೆಗಳು ಕೂಡ ಪೂರ್ತಿ ಫುಟ್ಪಾತ್ ಮೇಲೇ ಬಂದಿದ್ದಾವೆ. ಇನ್ನು ರಸ್ತೆಯಲ್ಲಿ ಆ ಕಡೆಗೆ ಈ ಕಡೆಗೆ ಲೆಫ್ಟ್ ರೈಟು ಎರಡೂ ಸೈಡು ಪಾರ್ಕಿಂಗ್ ಮಾಡಿರ್ತಾರೆ. ಇನ್ನು ವಾಹನಗಳು ಯಾವ ಥರ ಓಡಾಡಬೇಕು ಅಲ್ಲಿ? ಇದು ಒಂದಿನ ಎರಡು ದಿನದ ಸಮಸ್ಯೆ ಅಲ್ಲ, ಪ್ರತಿನಿತ್ಯ ಆಗುವಂತಹ ಸಮಸ್ಯೆ ಇದಾಗಿದೆ. ಇನ್ನು ಆದಷ್ಟು ಬೇಗ ಇನ್ನು ವಾಹನಗಳು ಕೂಡ ಇಲ್ಲಿ ಸಂಚರಿಸೋಕ್ಕೂ ಕಿರಿಕಿರಿ ಆಗುತ್ತೆ. ಇನ್ನು ಸ್ಮಾರ್ಟ್ ಸಿಟಿ ಅಂತ ಅಂದರೆ ಸ್ಮಾರ್ಟ್ ಆಗಿ ಕೆಲಸ ಆಗಬೇಕು, ನಮಗೆ ಓಡಾಡಲಿಕ್ಕೆ
ತೊಂದರೆ ಆಗ್ತಾ ಇದ್ದದನ್ನ ತಪ್ಪಿಸಬೇಕು, ಪ್ರತಿನಿತ್ಯ ಇದೇ ಗೋಳಾಯ್ತು ಅಂತಂದ್ರೆ ಇದಕ್ಕೆ ಏನಾದರೂ ಅಪಘಾತಗಳು ಆದವು, ತೊಂದರೆ ಆದವು, ಈ ಹಿಂದೆ ಕೂಡ ತೊಂದರೆಗಳಾಗಿದ್ವು, ಆದರೂ ಕೂಡ ನೆಗ್ಲೆಕ್ಟ್ ಮಾಡಿದ ಅಧಿಕಾರಿಗಳು ಮತ್ತೆ ಅದೇ ಸ್ಥಿತಿಗೆ ಬಂದಿದ್ದಾರೆ. ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಸಮಸ್ಯೆ ಆಗಬಾರ್ದು. ಎಲ್ಲೆಲ್ಲಿ ಫುಟ್ಪಾತ್ಗಳಿದ್ದಾವೆ ಅವನ್ನೆಲ್ಲವೂ ಕೂಡ ಖಾಲಿ ಮಾಡಿಸ್ಬೇಕು, ಅಂದ್ರೆ ಪಾದಚಾರಿಗಳಿಗೆ ಇಲ್ಲಿ ಓಡಾಡಲಿಕ್ಕೆ ಅನುವು ಮಾಡಿ ಕೊಡಬೇಕು. ರಸ್ತೆನೂ ಕೂಡ ಇಲ್ಲಿ ಖಾಲಿ ಆದ್ಮೇಲೆ ವಾಹನಗಳ ಸಂಚಾರಕ್ಕೂ ಕೂಡ ಯಾವುದೇ ರೀತಿಯಾಗಿ ತೊಂದರೆನೂ ಆಗೋದಿಲ್ಲ. ಇನ್ನು ಒನ್ ವೇ ಮಾಡಿದ್ದಾರೆ, ಒನ್ ವೇ ಮಾಡಿದ್ರೂ ಕೂಡ ಸರಿಯಾಗಿ ವಾಹನಗಳು ಓಡಾಡಲಿಕ್ಕೆ ಆಗಲ್ಲ. ಇಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ರಸ್ತೆ, ಎರಡೂ ಸೈಡು ಪಾರ್ಕಿಂಗ್ ಮಾಡಿಬಿಟ್ಟಿರ್ತಾರೆ. ಒಂದ್ ಕಡೆಗೆ ಫೋರ್ ವೀಲರ್ ಇರುತ್ತೆ, ಇನ್ನು ಮತ್ತೊಂದ್ ಕಡೆಗೆ ಜನರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ನೋಡಿ ಅಲ್ಲಿ ಸಣ್ಣ ಪುಟ್ಟವು ಪ್ರಾಣಿಗಳು ಓಡಾಡ್ತಾನೆ ಇರ್ತವೆ. ಆ ಒಂದು ಇಕ್ಕಟ್ಟ ಜಾಗದಲ್ಲಿ ಹೇಗೆ ನಾವು ಹೋಗೋದು? ಈ ರೋಡ್ ಸೈಡ್ ಇರುವಂತಹ ಅಂಗಡಿಗಳು ಪೂರ್ತಿ ಬೋರ್ಡ್ ಎಲ್ಲ ಪೂರ್ತಿ ರೋಡ್ಗೆ ತಂದಿದ್ರೆ ನಾವು ಹೇಗೆ ಓಡಾಡೋದು? ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿ ನೀವು ನೋಡ್ತಾ ಇದ್ರಿ. ಎಸ್, ನೀವು ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಯೋಗಾನಂದ್ ತುಮಕೂರು ನಗರ ಪಾಲಿಕೆಯ ಆಯುಕ್ತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರಿ, ತುಮಕೂರು ನಗರಾದ್ಯಂತ ಪಾದಚಾರಿಗಳಿಗೆ ಓಡಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಇನ್ನು ಸಾಕಷ್ಟು ಬಾರಿನೂ ಕೂಡ ಅಮೋಕ್ ಟಿವಿ ಮುಂದೆ ಜನರು ಮನವಿ ಕೂಡ ಮಾಡಿಕೊಂಡಿದ್ರು, ನಮಗೆ ಇಲ್ಲಿ ಓಡಾಡಲಿಕ್ಕೆ ಅನುವು ಮಾಡಿ ಕೊಡಬೇಕು ಅಂತ ಅಮೋಕ್ ಟಿವಿ ಕ್ಯಾಮರಾ ಮುಂದೆ ಕೂಡ ಹೇಳ್ಕೊಂಡಿದ್ದಾರೆ. ಈ ಸಮಸ್ಯೆ ಕೂಡ ನಿಮಗೂ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಹೌದು ಹೌದು ಮೇಡಮ್, ಗಮನಕ್ಕೆ ಬಂದಿದೆ. ಈಗಾಗಲೇ ನಾವು ಏನ್ ಬಿ ಎಚ್ ರೋಡ್ ಇರ್ಬೋದು, ಮತ್ತೆ ಎಂ ಜಿ ರೋಡ್ ಇರ್ಬೋದು, ಮತ್ತೆ ಅಶೋಕ ರೋಡ್ ಇರ್ಬೋದು, ಮತ್ತೆ ರೈಲ್ವೆ ಸ್ಟೇಷನ್ ರೋಡ್ ಇರ್ಬೋದು, ಇಷ್ಟು ರೋಡ್ಗಳಲ್ಲಿ ಈಗಾಗಲೇ ನಾವು ಏನು ಫುಟ್ಪಾತ್ ನ ಉತ್ತೂರಿ ಮಾಡ್ಕೊಂಡಿದ್ದಾರೆ, ಅದನ್ನ ತೆರವುಗೊಳಿಸೋದಕ್ಕೆ ಕ್ರಮ ತಗೊಂಡಿದೀವಿ. ಇದನ್ನ ಆದಷ್ಟು ಶೀಘ್ರದಲ್ಲೇ ಸಂಪೂರ್ಣವಾಗಿ ತೆರವುಗೊಳಿಸಿ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಅನುಕೂಲ ಮಾಡ್ಕೊತೀವಿ. ಯಾವಾಗಿಂದ ಸರ್ ಇದು ಈಗ ಓಡಾಡ್ಲಿಕ್ಕೆ? ಈಗಾಗಲೇ ನಾವು ಕ್ರಮ ತಗೊಂಡಿದೀವಿ. ಈಗಾಗಲೇ ಎಲ್ಲಾ ಟೀಮ್ ಫಿಕ್ಸ್ ಮಾಡಿದೀನಿ. ಹೆಲ್ತ್ ಇನ್ಸ್ಪೆಕ್ಟರ್ ಆ ಟೀಮ್ ನಲ್ಲಿದ್ದಾರೆ, ಮತ್ತೆ ಕನ್ಸರ್ನ್ ವಾರ್ಡ್ ಇಂಜಿನಿಯರ್ ಇದ್ದಾರೆ, ಮತ್ತೆ ಕನ್ಸರ್ನ್ ವಾರ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್ನ ಒಂದು ಟೀಮ್ ಮಾಡಿ ಪ್ರತಿಯೊಂದು ಯಾವ ರಸ್ತೆ ಇರ್ಬೋದು, ಕೇವಲ ಬರೀ ಮುಖ್ಯ ರಸ್ತೆಗಳೇ ಅಲ್ಲ, ಇಂಟೀರಿಯರ್ ಅಲ್ಲೂ ದೊಡ್ಡ ದೊಡ್ಡ ಏನಿದೆ 80 ಫೀಟ್ ರೋಡ್ಸ್ ಬರ್ತದೆ, ಅಲ್ಲೂ ಸಹ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಆದೇಶ ಮಾಡಿದೀವಿ ಮೇಡಮ್. ತುರ್ತಾಗಿ ಆಗುತ್ತೆ ಅದು. ಅಂದ್ರೆ ಈಗ ಬರೀ ನಾವು ಎಂ ಜಿ ರೋಡ್ ಆಗ್ಲಿ ಬಿ ಎಚ್ ರೋಡ್ ಆಗ್ಲಿ ಎರಡೇ ಕಡೆಗೆ ಮಾತಾಡ್ತಿಲ್ಲ ಸರ್, ತುಮಕೂರು ಎಲ್ಲ ಕಡೆಗೂ ಕೂಡ ಇದೇ ಸಮಸ್ಯೆ ಅಂತ. ಮೊದಲನೇ ಹಂತದಲ್ಲಿ ನಾವು ಮೇಜರ್ ರೋಡ್ಸ್ ಏನಿದೆ ಅದನ್ನ ತಗೊಂಡಿದೀವಿ. ಈಗ ಬೇರೆ ಎಲ್ಲಿ ವ್ಯವಸ್ಥೆ ಅಂತ ಈಗ ಅವ್ರಿಗೆ? ಈಗಾಗಲೇ ನಾವು ಒಂದು ವೆಂಡಿಂಗ್ ಝೋನ್ ಮಾಡಿದೀವಿ, ಈಗ ತಾವು ನೋಡಿರ್ಬೋದು ಎಸ್ ಎಸ್ ಸರ್ಕಲ್ ಅಲ್ಲಿ ಒಂದಿದೆ. ಈಗ ಮತ್ತೆ ಎರಡನೇ ಹಂತದಲ್ಲಿ ನಾವು ಮಾರಿಯಮ್ಮ ನಗರ ಪಕ್ಕ ಅಲ್ಲಿ ಒಂದು ವೆಂಡಿಂಗ್ ಝೋನ್ ಮಾಡಿದೀವಿ. ಅಲ್ಲಿ ಯಾರ್ಯಾರು ಫಲಾನುಭವಿಗಳನ್ನ ಗುರುತಿಸಬೇಕು ಅನ್ನೋ ಕೆಲಸನೂ ಸಹ ಆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಇದೆ, ಅವ್ರು ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಇರ್ಬೋದು, ಎಲ್ಲರೂ ತಗೊಂಡು ಎಲ್ಲರೂ ಒಪಿನಿಯನ್ ತಗೊಂಡು ನಿಜವಾದ ಅರ್ಹ ಫಲಾನುಭವಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅಲ್ಲಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಎರಡನೇದಾಗಿ ನಾವು ಈಗಾಗಲೇ ಮಾತಾಡಿದ್ವಿ, ಎಸ್ ಈಗ ಪಾದಚಾರಿಗಳಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಒಂದ್ ಕಡೆಗೆ ಮಾತಾಡಿದ್ವಿ. ಅವ್ರನ್ನ ತೆರವುಗೊಳಿಸಿ ಅವ್ರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಲಿಕ್ಕೆ ಏನೇನ್ ಕ್ರಮ ತಗೊಂಡಿದೀವಿ ಅಂತಲೂ ಸಹ ಹೇಳ್ತಾ ಇದೀನಿ ನಾನು. ಸರ್, ಈಗ ಅಲ್ಲಿ ಫೋರ್ ವೀಲರ್ ಆಗ್ಲಿ ಮತ್ತೆ ಟೂ ವೀಲರ್ ಆಗ್ಲಿ ಅಲ್ಲೇ ಪಾರ್ಕಿಂಗ್ ಮಾಡ್ತಾರಲ್ಲ, ಇನ್ನು ರಸ್ತೆ ಓಡಾಡ್ಲಿಕ್ಕೆ ಅಲ್ಲಿ ತುಂಬಾ ಇಕ್ಕಟ್ಟಾಗದ ಜಾಗ ಆಗ್ತಾ ಇದೆ, ಇನ್ನು ಅದರಿಂದನೂ ಕೂಡ ಇಲ್ಲಿ ಸಮಸ್ಯೆಗಳಾಗ್ತಾ ಇದಾವಲ್ಲ ಸರ್? ಪಾರ್ಕಿಂಗ್ ವ್ಯವಸ್ಥೆಗೆ ನಾವು ಈಗ ಅಲ್ಲಿ ಎಂ ಜಿ ರೋಡ್ ಇಂದು ಮತ್ತೆ ಬಾರ್ಲೈನ್ ರೋಡ್ ಇವೆರಡನ್ನೂ ಸಹ ನಾವು ಮಹಾನಗರ ಪಾಲಿಕೆಯಲ್ಲಿ ಸಭೆನಲ್ಲಿ ಯಾವ ತರ ಆಲ್ಟರ್ನೇಟ್ ಡೇಸ್ ನಿಂತ್ಕೊಬೇಕು, ಮತ್ತೆ ವೆಹಿಕಲ್ ಎಲ್ಲಿರ್ಬೇಕು, ಟೂ ವೀಲರ್ಸ್ ಎಲ್ಲಿ, ಕಾರ್ ಪಾರ್ಕಿಂಗ್ ಎಲ್ಲಿ ಅನ್ನೋದನ್ನ ನಾವು ನೋಟಿಫಿಕೇಶನ್ ಮಾಡಿ ಮನೆ ಜಿಲ್ಲಾಧಿಕಾರಿಗಳಿಂದ ಅದನ್ನ ಅನುಮೋದನೆ ತಗೊಂಡು ನೋಟಿಫೈ ಮಾಡಿದೀವಿ. ಈಗ ಉಳಿದಿರ್ತಕ್ಕಂತ ರಸ್ತೆಗಳು ಯಾವ ಮೇಜರ್ ರಸ್ತೆ ಇರ್ತದೆ ಅದು ಮೊನ್ನೆ ಕಳೆದ ಜನವರಿನಲ್ಲಿ ನಡೆದ ತುಮಕೂರು ಮಹಾನಗರ ಸಾಮಾನ್ಯ ಸಭೆಯಲ್ಲಿ ಅದನ್ನ ವಿಷಯ ತಗೊಂಡಿದ್ವಿ, ಯಾವ ಏರಿಯಾದಲ್ಲಿ ನಾವು ನೋ ಪಾರ್ಕಿಂಗ್ ಝೋನ್ ಮಾಡ್ಬೇಕು, ಮತ್ತೆ ಯಾವ್ದು ಆಲ್ಟರ್ನೇಟ್ ಟೆಸ್ಟ್ ಮಾಡ್ಬೇಕು, ಇದನ್ನೆಲ್ಲ ಕ್ರಮ ತಗೊಳ್ಳಿಕ್ಕೆ. ಬಟ್ ಕಾರಣಾಂತರದಿಂದ ಆ ಸಭೆನಲ್ಲಿ ಆ ಸಬ್ಜೆಕ್ಟ್ ಮುಂದಿನ ಸಭೆಗೆ ಚರ್ಚೆಗೆ ಹೋಗಿದೆ. ನೆಕ್ಸ್ಟ್ ಬರ್ತಕ್ಕಂತ ಸಭೆನಲ್ಲಿ ಆ ಬಗ್ಗೆ ಕ್ರಮ ತಗೊಂಡು ಅಧಿಕೃತವಾಗಿ ಅದನ್ನ ನೋಟಿಫೈ ಮಾಡ್ತೀವಿ. ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಅಂದಾಜು ಮಾಡಿ ಎಷ್ಟು ಪಾರ್ಕಿಂಗ್ ಫುಟ್ಪಾತ್ ತೆರವು ತುರ್ತಾಗಿ ಮಾಡ್ತೀವಿ, ಆದ್ರೆ ಪಾರ್ಕಿಂಗ್ ಸಂಬಂಧಪಟ್ಟಂತೆ ನಾವು ನೆಕ್ಸ್ಟ್ ಅದನ್ನ ಸಭೆನಲ್ಲಿ ಅನುಮೋದನೆ ತಗೊಂಡೇ ಕ್ರಮ ತಗೊಳ್ಬೇಕಾಗಿರೋದ್ರಿಂದ ಮುಂದಿನ ಸಾಮಾನ್ಯ ಸಭೆನಲ್ಲಿ ಆದ ನಂತರ ಅದನ್ನ ನಾನು ತಿಳಿಸ್ತೀನಿ ಮೇಡಮ್. ಅಂದಾಜ್ ಮೇಲೆ ಈಗ ಒಂದ್ ತಿಂಗಳ ಆಗ್ಬೋದಾ? ಈಗ ನೆಕ್ಸ್ಟ್ ಬಜೆಟ್ ಮೀಟಿಂಗ್ ಇದೆ, ಬಜೆಟ್ ಮೀಟಿಂಗ್ ಆದ ನಂತರ ನಾವು ಸಾಮಾನ್ಯ ಸಭೆ ಕರೀತೀವಿ.
ಎಸ್ ಓಕೆ ಸರ್, ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಪಾಲಿಕೆಯ ಆಯುಕ್ತರು ಹೇಳಿದ್ರು ಆದಷ್ಟು ಬೇಗ ಈ ಸಮಸ್ಯೆಯನ್ನು ನಾವು ನಿವಾರಿಸ್ತೀವಿ, ಅಲ್ಲಿ ಪಾದಚಾರಿಗಳಿಗೆ ಓಡಾಡಲಿಕ್ಕೆ ತೊಂದರೆಯನ್ನು ಮಾಡಿಕೊಡ್ತೀವಿ, ಹಾಗೆ ಒಂದಿಷ್ಟು ಇದಕ್ಕೆ ಸಭೆಗಳನ್ನು ಮಾಡಬೇಕಾಗುತ್ತೆ, ಇಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಯಾವ ಥರ ಆಲ್ಟರ್ನೇಟ್ ಆಗಿ ಅಲ್ಲಿ ಮಾಡಿಕೊಳ್ಬೇಕು, ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು, ಇನ್ನು ವಾಹನ ಸಂಚಾರ ಮಾಡ್ತಿರುವವರೆಗೂ ಕೂಡ ಇಲ್ಲಿ ತೊಂದರೆ ಆಗಬಾರ್ದು, ಪಾರ್ಕಿಂಗ್ಗೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಅಮೋಕ್ ಟಿವಿಗೂ ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ಆದರೂ ಕೆಲವು ಜನರಲ್ಲಿ ಏನಾಗಿತ್ತು ಅಂತಂದರೆ, ಇದು ಹೇಳ್ಕೊಳ್ಳೋದಕ್ಕೆ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಅಷ್ಟೇ, ಆದರೆ ಯಾವುದೇ ರೀತಿಯಾಗಿ ಸ್ಮಾರ್ಟ್ ಆಗಿ ಕೆಲಸ ಆಗಿಲ್ಲ ಅನ್ನೋದು ಕೂಡ ಇಲ್ಲಿ ಒಂದಿಷ್ಟು ಜನರಲ್ಲಿ ಪ್ರಶ್ನೆಗಳು ಮೂಡಿ ಬಂದಿದ್ವು. ಆದರೆ ಸ್ವತಃ ಪಾಲಿಕೆಯ ಆಯುಕ್ತರು ಯೋಗಾನಂದ್ ಅವರು ಕೂಡ ಅಮೋಕ್ ಟಿವಿಗೆ ಭರವಸೆಯನ್ನ ನೀಡಿದ್ದಾರೆ, ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನೋದು ಕೂಡ ಹೇಳಿದ್ದಾರೆ. ಎಸ್, ನಾವು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಅಮೋಕ್ ಟಿವಿಯ ಪ್ರಧಾನ ಸಂಪಾದಕರಾದಂತಹ ರಾಕ್ಲೈನ್ ರವಿಕುಮಾರ್ ಸರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸ್ಮಿತಾ. ಸರ್, ಈಗ ಪ್ರೆಸೆಂಟ್ ಆಗಿ ತುಮಕೂರು ನಗರಾದ್ಯಂತ ಪಾದಚಾರಿಗಳಿಗೆ ಇಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಾಗಿದೆ. ಸ್ವತಃ ಅಮೋಕ್ ಟಿವಿ ಕ್ಯಾಮ್ರಾ ಮಂದು ಕೂಡ ಅಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ನಮಗೆ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಆಸ್ ಅ ಪ್ರೆಸೆಂಟ್ ನೀವು ಅಲ್ಲಿ ಹೋಗಿ ಕರೆಂಟ್ ಸಿಚುವೇಶನ್ ಏನಿದೆ ಅಂತ ಕೂಡ ನೋಡಿದಿರಿ, ಯಾವ ತರ ಸಮಸ್ಯೆನ ಆಗ್ತಾ ಇದೆ ಅಲ್ಲಿ? ಸ್ಮಿತಾ, ತುಮಕೂರು ಮಹಾನಗರ ಪಾಲಿಕೆ ಮತ್ತೆ ಸ್ಮಾರ್ಟ್ ಸಿಟಿ ಎರಡು ಒಟ್ಟಿಗೆ ಸೇರಿ ತುಮಕೂರು ನಗರದ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ಪಾದಚಾರಿಗಳಿಗೆ ಫುಟ್ಪಾತ್ ಅನ್ನ ರಸ್ತೆ ಮತ್ತೆ ಫುಟ್ಪಾತ್ ಅನ್ನ ಮಾಡುವಂತ ಒಂದು ವ್ಯವಸ್ಥೆ ಅಡಿನಲ್ಲಿ ಫುಟ್ಪಾತ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ದುರಂತ ಏನು ಅಂತಂದ್ರೆ, ಈ ಈ ಅಂಗಡಿ ಮತ್ತೆ ಬೇರೆ ಬೇರೆ ಆಫೀಸ್ ಮಾಡುವಂತವ್ರು ಮತ್ತೆ ಬೇರೆ ಬೇರೆ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂತ ಒಂದು ಗ್ರಾಹಕರಿಗೆ ತೊಂದರೆ ಮಾಡುವಂತದ್ದು ಮತ್ತೆ ಪಾದಚಾರಿಗಳಿಗೆ ಓಡಾಡೋದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡದೆ ಮಧ್ಯದಲ್ಲಿ ಫುಟ್ಪಾತ್ ಮಧ್ಯದಲ್ಲಿ ಬೋರ್ಡ್ ಗಳನ್ನ ಹಾಕ್ಬಿಟ್ಟಿದ್ದಾರೆ. ಅದು ಜೊತೆಲಿ ತನ್ನ ಪ್ರಾಡಕ್ಟ್ ನ ಪ್ರದರ್ಶನ ಮಾಡೋದಕ್ಕೋಸ್ಕರ ಎಲ್ಲದನ್ನು ಕೂಡ ತಂದು, ಈಗ ಎಕ್ಸಾಂಪಲ್ ಗೆ MG ರಸ್ತೆಯಲ್ಲಿ ಬೀರುಗಳು ಆಸ್ಕೆಗಳು ಮತ್ತೆ ಅವ್ರ ಏನೇನು ಅಡ್ವರ್ಟೈಸ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಎಲ್ಲ ಫುಟ್ಪಾತ್ ಮೇಲೆ ತಂದು ನಿಲ್ಸ್ಬಿಟ್ಟಿದ್ದಾರೆ. ಇಡೀ ತುಮಕೂರು ನಗರದಲ್ಲಿ ಎಲ್ಲಂದ್ರಲ್ಲಿ ಎಲ್ಲಾ ಕಡೆನೂ ಕೂಡ ಫುಟ್ಪಾತ್ ಅನ್ನ ಅಕ್ವೈರ್ ಮಾಡುವಂತ ಒಂದು ಕೆಲಸವನ್ನ ಅಲ್ಲಿನ ಅಂಗಡಿ ಮುಗ್ಗಟ್ಟಿನವರು ಮಾಡ್ತಾ ಇದ್ದಾರೆ. ಅಂಗಡಿ ಮಾಲೀಕರಿಗೆ ಏನಾದ್ರೂ ನೀವು ಮಾತನಾಡಿಸಿದ್ರ ಈ ಸಮಸ್ಯೆ ಬಗ್ಗೆ? ಅಂಗಡಿ ಮಾಲೀಕರುಗಳು ಯಾರು ಕೂಡ ಮಾತನಾಡೋದಕ್ಕೆ ಮುಂದೆ ಬರ್ತಲ್ಲ, ಸಾಕಷ್ಟು ಜನಕ್ಕೆ ಮಾತಾಡಕ್ ಹೋದ್ರೆ ನಾವು ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈಗ ನೋಡಿ, ಟೌನ್ ಹಾಲ್ ಸರ್ಕಲ್ ನಿಂದ ಮತ್ತೆ ನೀವು ಗುಬ್ಬಿಗೇಟ್ ವರೆಗೂ ಹೋಗ್ಬೇಕಾದ್ರೆ ಟೂ ವೀಲರ್ ಡೀಲರ್ ಗಳು ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನು ಮಾಡುವಂತವ್ರು ಎಲ್ಲರೂ ಕೂಡ ಫುಟ್ಪಾತ್ ಇಲ್ಲ ಅನ್ನುವಂತ ರೀತಿಯಲ್ಲಿ ಮುಂದ್ಗಡೆ ತಂದು ಹಾಕಿದ್ದಾರೆ. ನಂಜುಂಡೇಶ್ವರ ಹೋಟ್ಲು ಪಕ್ಕದಲ್ಲಿ ಡ್ರೈ ಫ್ರೂಟ್ಸ್ ನ ಮಾಡ್ತಾರೆ ಅವರು, ರಾಜಾರೋಷವಾಗಿ ಆ ಕಟ್ಟಡವನ್ನು ಕೂಡ ಕಟ್ಟಿಕೊಂಡು ಬೋರ್ಡ್ ಗಳನ್ನ ಹಾಕೊಂಡಿದ್ದಾರೆ. ಇದು ನಗರ ಪಾಲಿಕೆಗೆ ಮತ್ತೆ ಪೊಲೀಸ್ ಇಲಾಖೆಗೆ ಕಾಣಿಸುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನಾಗರಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ನೀವು ಕಂಡಂಗೆ ಅಲ್ಲಿ ಎಷ್ಟು ನಗರಗಳಲ್ಲಿ ಇದೇ ತರ ಇಲ್ಲಿ ಅವ್ಯವಸ್ಥೆ ಇದೆ? ಅಲ್ಲಿ ತುಮಕೂರು ನಗರದ 35 ವಾರ್ಡ್ಗಳಲ್ಲಿ ಯಾವ್ಯಾವ್ದು, ಈಗ SS ಪುರಂ ಆಗ್ಬೋದು, SIT ಆಗ್ಬೋದು, MG ರೋಡ್, JC ರೋಡ್, BH ರಸ್ತೆ, ಎಲ್ಲಾ ಕಡೆಯಿಂದನೂ ಕೂಡ ಈ ಬೋರ್ಡ್ ಗಳ ಪ್ರದರ್ಶನ ಇದೆ. ಜೊತೆಯಲ್ಲಿ ಅವರ ಒಂದು ಸಾಮಗ್ರಿಗಳನ್ನ ಫುಟ್ಪಾತ್ ನಲ್ಲಿ ತಂದು ಪಾದಚಾರಿಗಳಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ, ಸಾಕಷ್ಟು ಅಪಘಾತಗಳು ಆಗಿದೆ. ಈಗ MG ರೋಡ್ ನಲ್ಲಿ ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ 2-wheeler ಪಾರ್ಕಿಂಗ್ ಮಾಡಿದ್ದಾರೆ. ಆದ್ರೆ ಈ ಫುಟ್ಪಾತ್ ನ ಇವ್ರು ಅಕ್ವೈರ್ ಮಾಡ್ಕೊಂಡಿದ್ದೆ, ಪಾದಚಾರಿಗಳು MG ರೋಡ್ ಅಲ್ಲಿ 1-way ಇರೋದ್ರಿಂದ ಅವರು ರಸ್ತೆಗೆ ಓಡಾಡ್ತಾ ಇದಾರೆ, ಅಲ್ಲೂ ಸಾಕಷ್ಟು ಅಪಘಾತಗಳು ಆಗಿದೆ. ಹಾಗಾಗಿ ಎಲ್ಲಾ ಕಡೆಯಿಂದನು ಕೂಡ್ಲೆ ಮಹಾನಗರ ಪಾಲಿಕೆಯ ಆಯುಕ್ತರಾಗ್ಲಿ ಅಥವಾ ಪೊಲೀಸ್ ಇಲಾಖೆ ಇವರಿಬ್ರು ಜಂಟಿಯಾಗಿ ಈ ಇದನ್ನು ಕಾರ್ಯಾಚರಣೆಯನ್ನು ಮಾಡಿ ಎಲ್ಲಾ ಫುಟ್ಪಾತ್ ಗಳನ್ನ ತೆರವು ಮಾಡಿಸುವಂತ ಒಂದು ಕೆಲಸ ಮಾಡಬೇಕಾಗಿದೆ. ಈಗ ಪ್ರಧಾನ ಸಂಪಾದಕರು, ನೀವು ಈ ಸಮಸ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ತೆರವುಗೊಳಿಸಬೇಕು ಈ ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಜಂಟಿಯಾಗಿ ಇಡೀ ನಗರದಲ್ಲಿ ಒಂದು ಸೂಚನೆ ಕೊಡಬೇಕು. ಇನ್ನು 3 ದಿನದ ಒಳಗಾಗಿ ನೀವು ಅದನ್ನ ತೆರವು ಮಾಡ್ಕೊಂಡೇ ಇದ್ರೆ, ಬೋರ್ಡ್ ಗಳನ್ನಾಗ್ಲಿ ಅಥವಾ ನೀವು ಹಾಕಿರೋ ಸಾಮಗ್ರಿಗಳನ್ನಾಗ್ಲಿ ತೆರವು ಮಾಡ್ಕೊಡದೇ ಇದ್ರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದು ಪ್ರದರ್ಶನ ಮಾಡಿದ್ರೆ 100% ಇದು ತುಮಕೂರು ನಗರ ಸ್ವಚ್ಛ ಆಗುತ್ತೆ, ಪಾದಚಾರಿಗಳು ಅನುಕೂಲ ಆಗುತ್ತೆ. ಸ್ಮಿತಾ. ಎಸ್ ಓಕೆ ಸರ್, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ ಗಾಗಿ. ಎಸ್,
ಅಮೋಘ್ ಟಿವಿಯ ಪ್ರಧಾನ ಸಂಪಾದಕರು ಹೇಳಿದ್ರು ಆದಷ್ಟು ಬೇಗ ಇಲ್ಲೇನು ಪಾರ್ಕಿಂಗ್ ಮಾಡಿದ್ದಾರೆ ಒಂದ್ ಕಡೆಗೆ ಅಂಗಡಿಗಳು ಪೂರ್ತಿ ಫುಟ್ಪಾತ್ ಮೇಲೆನೆ ಬಂದಿದ್ದಾವಲ್ಲ ಇವೆಲ್ಲ ಕೂಡ ತೆರವು ಮಾಡಬೇಕು ಅವಾಗ ಮಾತ್ರ ಪಾದಚಾರಿಗಳಿಗೆ ಇಲ್ಲಿ ಓಡಾಡಲು ಅನುಕೂಲ ಆಗುತ್ತೆ ಇದರ ಬಗ್ಗೆ ಪೊಲೀಸರು ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅದೇ ಸರ್ಕಲ್ ಅಲ್ಲೇ ಡ್ಯೂಟಿ ಮಾಡ್ತಾ ಇರ್ತಾರೆ ಬರೀ ಕೇವಲ ಹೆಲ್ಮೆಟ್ ಅಥವಾ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ ಅನ್ನೋದು ಸಾಲದು ಬಟ್ ಅಲ್ಲಿ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ತೀರಾ ಫುಟ್ಪಾತ್ ಮೇಲೆನೆ ಅಂಗಡಿಗಳು ಎಲ್ಲ ಬಂದಿದ್ದಾವಲ್ಲ ಇದರ ಬಗ್ಗೆನೂ ಕೂಡ ಎಚ್ಚರ ವಹಿಸಬೇಕು ಇದರ ಹಿಂದೆನೂ ಕೂಡ ನಗರಪಾಲಿಕೆ ಅಧಿಕಾರಿಗಳು ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಇನ್ನು ತುಮಕೂರು ಪಾಲಿಕೆ ಆಯುಕ್ತರು ಕೂಡ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಅಮೋಘ್ ಟಿವಿಗೆ ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸುವಿ ಪಾದಚಾರಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆಯನ್ನು ಮಾಡಿಕೊಡೋದಿಲ್ಲ ಅಂತ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಇನ್ನು ಕಾದು ನೋಡಬೇಕಿದೆ ಎಷ್ಟು ದಿನದಲ್ಲಿ ಇವರ ಕೆಲಸ ಇಲ್ಲಿ ಶುರು ಆಗುತ್ತೆ ಅನ್ನೋದು